ಈ ಬ್ರಹ್ಮಾಂಡದಲ್ಲಿ ನಿರಂತರವಾಗಿ ಎಷ್ಟೋ ಅದ್ಭುತಗಳು ನಡೆಯತಾನೆ ಇರುತ್ತೆ ಅವುಗಳ ಬಗ್ಗೆ ತಿಳಿದುಕೊಂಡರೆ ಮತ್ತಷ್ಟು ತಿಳಿದುಕೊಳ್ಳಬೇಕು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಈ ವಿಡಿಯೋದಲ್ಲಿ ನಾವು ಅಂತರಿಕ್ಷಕ್ಕೆ ಸಂಬಂಧಪಟ್ಟ ಕೆಲವು ಆಶ್ಚರ್ಯಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿ ಇರುತ್ತೆ ಆದ್ದರಿಂದ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಈ ಬ್ರಹ್ಮಾಂಡದ ಕ್ರಿಯೇಷನ್ ಬಗ್ಗೆ ಕಳೆದ 100 ವರ್ಷಗಳಿಂದ ವಿಜ್ಞಾನಿಗಳು ಮಾತನಾಡಿಕೊಳ್ಳುತ್ತಲೇ ಇದ್ದಾರೆ ಈ ಯೂನಿವರ್ಸ್ ಎಕ್ಸ್ಪೆಂಡ್ ಆಗುವುದು ಕಾಲಕ್ರಮೇಣ ನಿಂತು ಹೋಗುತ್ತೆ ಅಂತ ತುಂಬಾ ಜನ ವಿಜ್ಞಾನಿಗಳು ಹೇಳ್ತಿದ್ದಾರೆ 13.8 ಬಿಲಿಯನ್ ವರ್ಷಗಳ ಹಿಂದೆ ಕ್ರಿಯೇಟ್ ಆದ ಮ್ಯಾಟರ್ ಅಂಡ್ ಎನರ್ಜಿ ಮೇಲೆ ಗ್ರಾವಿಟಿ ಕೆಲಸ ಮಾಡಿ ರಿವರ್ಸ್ ಬಿಗ್ ಬ್ಯಾಂಗ್ ಕ್ರಿಯೇಟ್ ಆಗಿ ಮ್ಯಾಟರ್ ಅಂಡ್ ಎನರ್ಜಿ ಅನ್ನು ಮತ್ತೆ ಹಿಂದಕ್ಕೆ ಸೆಳೆದುಕೊಳ್ಳುತ್ತೆ ಈ ರೀತಿ ಮ್ಯಾಟರ್ ಅಂಡ್ ಎನರ್ಜಿ ಹಿಂದೆ ಹೋಗೋದ್ರಿಂದ ಈ ಬ್ರಹ್ಮಾಂಡ ಮತ್ತೊಂದು ಬಾರಿ ಸಿಂಗುಲಾರಿಟಿ ಆಗಿ ಬದಲಾಗುತ್ತೆ ಇದನ್ನ ಬಿಗ್ ಕ್ರಂಚ್ ಅಂತ ಕರೀತಾರೆ ಈ ಸಿಂಗುಲಾರಿಟಿ ಇಂದ ಮತ್ತೆ ಹೊಸ ಬಿಗ್ ಬ್ಯಾಂಗ್ ನಡೆದು ಈ ವಿಶ್ವ ಮತ್ತೆ ಹುಟ್ಟುತ್ತೆ ಅಂತ ಕೆಲವು ವಿಜ್ಞಾನಿಗಳು ಹೇಳ್ತಿದ್ದಾರೆ ಈ ರೀತಿ ಕೆಲವು ಬಿಲಿಯನ್ ವರ್ಷಗಳ ನಂತರ ಮತ್ತೆ ಬಿಗ್ ಕ್ರಂಚ್ ನಡೆದು ಸಿಂಗುಲಾರಿಟಿ ಆಗಿ ಬದಲಾಗಿ ಮತ್ತೆ ಬಿಗ್ ಬ್ಯಾಂಗ್ ನಡೆದು ಹೊಸ ವಿಶ್ವ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಈ ರೀತಿ ನಡೆಯೋದು ನಿಜ ಆದ್ರೆ ಇದುವರೆಗೂ ಎಷ್ಟು ಬಾರಿ ಈ ರೀತಿ ನಡೆದಿದೆ ನಾವು ಈಗ ಎಷ್ಟನೇ ವಿಶ್ವದಲ್ಲಿ ಇದ್ದೀವಿ ಒಂದನೇ ವಿಶ್ವದಲ್ಲ ಎರಡನೇ ವಿಶ್ವದಲ್ಲ ಅಥವಾ ಬೇರೆ ವಿಶ್ವದಲ್ಲಿ ಇದ್ದೀವಾ ಅನ್ನೋ ಪ್ರಶ್ನೆಗೆ ವಿಜ್ಞಾನಿಗಳ ಹತ್ತಿರ ಉತ್ತರ ಇಲ್ಲ ಕೇವಲ ವಿಜ್ಞಾನಿಗಳು ಸಿದ್ಧಾಂತಗಳನ್ನು ಮಾತ್ರ ರಚನೆ ಮಾಡುತ್ತಿದ್ದಾರೆ ಅವುಗಳಿಗೆ ಉತ್ತರ ಮಾತ್ರ ಯಾವ ವಿಜ್ಞಾನಿ ಹತ್ರ ಕೂಡ ಇಲ್ಲ ಈ ಯೂನಿವರ್ಸ್ ನಲ್ಲಿ ಹೆಚ್ಚು ಭಾಗ ಟೆಲಿಸ್ಕೋಪ್ ಗೆ ಕಾಣಿಸದೆ ರಹಸ್ಯವಾಗಿ ಇದೆ ಅಂತ ಕೆಲವು ವಿಜ್ಞಾನಿಗಳು ನಂಬುತ್ತಿದ್ದಾರೆ ಈಗ ನಮಗೆ ಕಾಣಿಸುವ ಪ್ಲಾನೆಟ್ಸ್ ಸ್ಟಾರ್ಸ್ ಗ್ಯಾಲಕ್ಸೀಸ್ ಬ್ಲ್ಯಾಕ್ ಹೋಲ್ಸ್ ನಂತಹ ಪದಾರ್ಥಗಳು ಈ ವಿಶ್ವದ ದ್ರವ್ಯರಾಶಿಯಲ್ಲಿ ಕೇವಲ 4% ಮಾತ್ರ ಇರುತ್ತೆ ಅಂದ್ರೆ ಉಳಿದ 96% ವಿಶ್ವದಲ್ಲಿ ಏನಿದೆ ಅಂತ ವಿಜ್ಞಾನಿಗಳಿಗೆ ಅರ್ಥವಾಗುತ್ತಿಲ್ಲ ಇನ್ನು ಕೆಲವು ವಿಜ್ಞಾನಿಗಳು ಇದು ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ರೂಪದಲ್ಲಿ ಇರಬಹುದು ಅಂತ ಅಂದಾಜು ಮಾಡುತ್ತಿದ್ದಾರೆ ಈ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿಯನ್ನ ನೇರವಾಗಿ ನಾವು ನೋಡಲು ಸಾಧ್ಯವಾಗದಿದ್ದರೂ ನಾರ್ಮಲ್ ಮ್ಯಾಟರ್ ನಲ್ಲಿ ಆಗುವ ಬದಲಾವಣೆಗಳಿಂದ ಅದನ್ನ ಗುರುತಿಸಬಹುದು ಅಂತ ಹೇಳ್ತಿದ್ದಾರೆ ಚಂದ್ರ ಭೂಮಿಯಿಂದ ಕಾಲ ಕಳೆದಂತೆ ಕ್ರಮಕ್ರಮವಾಗಿ ದೂರ ಹೋಗ್ತಿದ್ದಾನೆ ಅದೇ ರೀತಿ ಆಂಡ್ರೋಮೇಡಾ ಅನ್ನೋ ಗ್ಯಾಲಕ್ಸಿ ಕ್ರಮಕ್ರಮವಾಗಿ ನಮ್ಮ ಭೂಮಿ ಕಡೆ ಬರ್ತಿದೆ ಈಗಿನಿಂದ ಕೆಲವು ಲಕ್ಷ ವರ್ಷಗಳ ನಂತರ ಚಂದ್ರ ಭೂಮಿಯಿಂದ ದೂರ ಹೋಗಿ ಚಿಕ್ಕದಾಗಿ ಕಾಣಿಸ್ತಾನೆ ಅದೇ ರೀತಿ ರಾತ್ರಿ ಸಮಯದಲ್ಲಿ ಆಕಾಶದಲ್ಲಿ ಆಂಡ್ರೋಮೇಡಾ ಅನ್ನೋ ಗ್ಯಾಲಕ್ಸಿ ಕೂಡ ಕಾಣಿಸುತ್ತೆ ನಮ್ಮ ಭೂಮಿಯ ಸುತ್ತ ಕೇವಲ ಚಂದ್ರ ಮಾತ್ರ ಸುತ್ತುತ್ತಿಲ್ಲ ಕೋರ್ಡಿಲಿಯೋಸ್ಕಿ ಅಂತ ಕರೆಯುವ ಎರಡು ಮೋಡಗಳು ಕೂಡ ಸುತ್ತುತ್ತಿವೆ ಇವುಗಳ ಬಗ್ಗೆ ಮೊಟ್ಟಮೊದಲನೇ ಬಾರಿ ಕಾಜಿ ಮಿರ್ಜಿ ಕೋರ್ಡಿಯೋಲೋಸ್ಕಿ ಅನ್ನೋ ವಿಜ್ಞಾನಿ 1960ರ ಕಾಲದಲ್ಲಿ ಹೇಳ್ತಾರೆ ಆದರೆ 50 ವರ್ಷಗಳವರೆಗೂ ಇದನ್ನು ಯಾರೂ ನಂಬಲಿಲ್ಲ 2018ರಲ್ಲಿ ಹಂಗೇರಿಯಾದ ವಿಜ್ಞಾನಿಗಳು ಇದನ್ನು ಕನ್ಫರ್ಮ್ ಮಾಡ್ತಾರೆ ಆದರೆ ಇವು ಅಷ್ಟು ಸುಲಭವಾಗಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಒಂದು ವೇಳೆ ರಾತ್ರಿ ಸಮಯದಲ್ಲಿ ಆಕಾಶ ಡಾರ್ಕ್ ಆಗಿ ನಿರ್ಮಲವಾಗಿ ಇದ್ದಾಗ ಮಾತ್ರ ಕಾಣಿಸುತ್ತೆ ಅದು ಕೂಡ ಸಮುದ್ರ ಮತ್ತು ಮರುಭೂಮಿ ಪ್ರದೇಶದಲ್ಲಿ ಮಾತ್ರ ಕಾಣಿಸುತ್ತೆ ಇದುವರೆಗೂ ವಿಜ್ಞಾನಿಗಳು ಕಂಡುಹಿಡಿದ ಅತಿ ದೊಡ್ಡ ಸ್ಟಾರ್ ಯಾವುದು ಅಂದ್ರೆ ಸ್ಟೀಫನ್ಸನ್ 2-18 ಅನ್ನೋ ಹೈಪರ್ ಜೈಂಟ್ ಸ್ಟಾರ್ ಇದು ಸ್ಕೂಟಮ್ ಅನ್ನೋ ನಕ್ಷತ್ರಪುಂಜದಲ್ಲಿ ಇದೆ ಇದು ನಮ್ಮ ಭೂಮಿಗೆ 19,570 ಲೈಟ್ ಇಯರ್ಸ್ ದೂರದಲ್ಲಿ ಇದೆ ನಮ್ಮ ಸೂರ್ಯನ ರೇಡಿಯಸ್ ಗೆ ಹೋಲಿಸಿದರೆ ಈ ಸ್ಟೀಫನ್ಸನ್ ರೇಡಿಯಸ್ 160 ಪಟ್ಟು ಹೆಚ್ಚು ಅಂದ್ರೆ ಸೂರ್ಯನ ರೇಡಿಯಸ್ 696,340 ಕಿಲೋಮೀಟರ್ ಆದ್ರೆ ಸ್ಟೀಫನ್ಸನ್ ರೇಡಿಯಸ್ 150 ಕೋಟಿ ಕಿಲೋಮೀಟರ್ಸ್ ಆದ್ರೆ ಸೂರ್ಯನ ಸರ್ಫೇಸ್ ಟೆಂಪರೇಚರ್ 5500 ಡಿಗ್ರಿ ಸೆಲ್ಸಿಯಸ್ ಆದ್ರೆ ಸ್ಟೀಫನ್ಸನ್ ಸರ್ಫೇಸ್ ಟೆಂಪರೇಚರ್ 2900 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಒಂದು ವೇಳೆ ಸೂರ್ಯ ಇರುವ ಜಾಗದಲ್ಲಿ ಸ್ಟೀಫನ್ಸನ್ ನಕ್ಷತ್ರವನ್ನ ರಿಪ್ಲೇಸ್ ಮಾಡಿದ್ರೆ ಅದು ಸ್ಯಾಟರ್ನ್ ಪ್ಲಾನೆಟ್ ವರ್ಗೆ ವಿಸ್ತರಿಸುತ್ತೆ ಅಂದ್ರೆ ಈ ಸ್ಟಾರ್ ಎಷ್ಟು ದೊಡ್ಡದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಫೆಬ್ರವರಿ 15, 2013 ರಲ್ಲಿ ರಷ್ಯಾದ ಚೆಲ್ಯಾಬಿನ್ಸ್ಕ್ ಅನ್ನೋ ಪ್ರದೇಶದಲ್ಲಿ ಒಂದು ಉಲ್ಕೆ ಆಕಾಶದಿಂದ ಬಂದು ಬೀಳುತ್ತೆ ಆ ಉಲ್ಕೆ ಸುಮಾರು 20 ಮೀಟರ್ ಡಯಾಮೀಟರ್ ಇರುತ್ತೆ ಇದು ಸೆಕೆಂಡ್ ಗೆ 18 ಕಿಲೋಮೀಟರ್ ವೇಗದಲ್ಲಿ ಬಂದು ಬೀಳುತ್ತೆ ಆದರೆ ಭೂಮಿಗೆ ಬಂದು ಬೀಳಲಿಲ್ಲ ಭೂಮಿಗೆ 25 ಕಿಲೋಮೀಟರ್ ಎತ್ತರದಲ್ಲಿ
ಇದು ಗಾಳಿಯಲ್ಲೇ ಬ್ಲಾಸ್ಟ್ ಆಗಿ ಹೋಗುತ್ತೆ. ಇದು ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಇದ್ದವರಿಗೂ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದು ಕೂಡ ಸೂರ್ಯನಿಗಿಂತ ಪ್ರಕಾಶಮಾನವಾಗಿ ಕಾಣಿಸುತ್ತೆ. ಪ್ರಾರಂಭದಲ್ಲಿ ಇದನ್ನ ನೋಡಿದಾಗ ಇದು ಯಾವುದೇ ಶಬ್ದವನ್ನ ಮಾಡಲಿಲ್ಲ. ಆದರೆ ಇದು ಸ್ಫೋಟವಾದ 2 ನಿಮಿಷಗಳ ನಂತರ ಒಂದು ಭಯಂಕರವಾದ ಶಬ್ದ ಬರುತ್ತೆ. ಆ ಶಬ್ದವನ್ನ ನೀವು ಒಂದು ಬಾರಿ ಕೇಳಿ. ಇದು 500 ಕಿಲೋಟನ್ಸ್ ಗೆ ಸಮಾನವಾದ ಶಕ್ತಿಯನ್ನ ರಿಲೀಸ್ ಮಾಡುತ್ತೆ. ಇದು ಹಿರೋಶಿಮಾ ನಾಗಸಾಕಿ ಬಾಂಬ್ ಗಿಂತ ತುಂಬಾ ಹೆಚ್ಚು. ಈ ಸ್ಫೋಟದಿಂದ ಭಯಂಕರವಾದ ಶಾಕ್ ವೇವ್ಸ್ ಕೂಡ ರಿಲೀಸ್ ಆಗುತ್ತೆ. ಈ ಶಾಕ್ ವೇವ್ಸ್ ನಿಂದ ಸುಮಾರು 3000 ಮನೆಗಳು ಡ್ಯಾಮೇಜ್ ಆಗುತ್ತೆ. 1500 ಜನರಿಗೆ ಗಾಯಗಳಾಗುತ್ತೆ. ಅಂತರಿಕ್ಷದಲ್ಲಿ ಯಾವುದಾದರೂ ಒಂದು ವಸ್ತುವನ್ನ ಬಿಡೋದು ಆಸ್ಟ್ರೋನಾಮರ್ಸ್ ಗೆ ಒಂದು ಟ್ರೆಂಡ್ ಆಗಿ ಹೋಗಿದೆ. ಈ ಟ್ರೆಂಡ್ ಅನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಮೆರಿಕನ್ ಸ್ಪೇಸ್ ವಾಕರ್ ಎಡ್ ವೈಟ್. 1965 ರಲ್ಲಿ ಜೆಮಿನಿ 4 ಮಿಷನ್ ಭಾಗವಾಗಿ ಇವರು ಸ್ಪೇಸ್ ವಾಕ್ ಮಾಡುವಾಗ ತಮ್ಮ ಹತ್ತಿರ ಇದ್ದ ಎಕ್ಸ್ಟ್ರಾ ಗ್ಲೌಸ್ ಅನ್ನು ಅಂತರಿಕ್ಷದಲ್ಲಿ ಬಿಡುತ್ತಾರೆ. ಈ ರೀತಿ ಇದು 1 ತಿಂಗಳ ಕಾಲ ಅಂತರಿಕ್ಷದಲ್ಲಿ ಆರ್ಬಿಟ್ ಮಾಡಿ ನಂತರ ಭೂಮಿಯ ವಾತಾವರಣವನ್ನು ಸೇರಿ ಅಲ್ಲೇ ಸುಟ್ಟು ಹೋಗುತ್ತೆ. ಅದೇ ರೀತಿ ಪ್ರಾರಂಭದಲ್ಲಿ ಹ್ಯೂಮನ್ ವೇಸ್ಟ್ ಅನ್ನು ಕೂಡ ಅಂತರಿಕ್ಷದಲ್ಲಿ ಬಿಡ್ತಿದ್ರು. ಅದನ್ನು ಅಂತರಿಕ್ಷಕ್ಕೆ ಬಿಟ್ಟ ನಂತರ ಅದರಲ್ಲಿ ಇದ್ದ ಬ್ಯಾಕ್ಟೀರಿಯಾವೆಲ್ಲ ಸತ್ತು ಹೋಗಿ ಅದರಿಂದ ಸ್ಮೆಲ್ ಕೂಡ ಬರ್ತಿರಲಿಲ್ಲ. ಈ ರೀತಿ ಕಾಲಕ್ರಮೇಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಯೂರಿನ್ ಅನ್ನು ಫಿಲ್ಟರ್ ಮಾಡಿ ಮತ್ತೆ ಬಳಸಲು ಪ್ರಾರಂಭ ಮಾಡುತ್ತಾರೆ. ಏಕೆಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರುವ ಆಸ್ಟ್ರೋನಾಟ್ಸ್ ಗೆ ನೀರನ್ನ ಸಪ್ಲೈ ಮಾಡಬೇಕು ಅಂದ್ರೆ ಕೆಲವು ಬಿಲಿಯನ್ ಡಾಲರ್ಸ್ ಅನ್ನು ಖರ್ಚು ಮಾಡಬೇಕಾಗುತ್ತೆ. ಆದ್ದರಿಂದ ಅವರು ಯೂರಿನ್ ಅನ್ನು ಮತ್ತೆ ಫಿಲ್ಟರ್ ಮಾಡಿ ಕುಡಿತಾರೆ. ಅದೇ ರೀತಿ ಸಾಲಿಡ್ ವೇಸ್ಟ್ ಅನ್ನು ಒಂದು ಟೈಟ್ ಬ್ಯಾಗ್ ನಲ್ಲಿ ಹಾಕಿ ಭೂಮಿಯ ವಾತಾವರಣಕ್ಕೆ ಫೋರ್ಸ್ ಆಗಿ ಬಿಡುತ್ತಾರೆ. ಅದು ಭೂಮಿಯ ವಾತಾವರಣವನ್ನು ಸೇರಿದ ತಕ್ಷಣ ಸುಟ್ಟು ಭಸ್ಮವಾಗಿ ಹೋಗುತ್ತೆ. ಒಂದು ವೇಳೆ ನಮ್ಮ ಭೂಮಿ ಮೇಲೆ ನೆಲವೇ ಇಲ್ಲದೆ ಪೂರ್ತಿ ಸಮುದ್ರಗಳೇ ಇದ್ದಿದ್ರೆ ಹೇಗಿರ್ತಿತ್ತು? ಆದರೆ ಇದು ಸಾಧ್ಯವಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಭೂಮಿ ಮೇಲೆ ಸಾಧ್ಯವಿಲ್ಲದೆ ಇರಬಹುದು, ಆದರೆ ಅಂತರಿಕ್ಷದಲ್ಲಿ ಇರುವ ಬೇರೆ ಗ್ರಹದಲ್ಲಿ ಇದು ಸಾಧ್ಯವಾಗುತ್ತೆ. ಅಂತರಿಕ್ಷದಲ್ಲಿ ಇರುವ ಒಂದು ಗ್ರಹದಲ್ಲಿ ನೆಲವೇ ಇಲ್ಲ, ಪೂರ್ತಿ ಗ್ರಹವೆಲ್ಲ ನೀರಿನಿಂದ ತುಂಬಿ ಹೋಗಿದೆ. ಆ ಗ್ರಹದ ಹೆಸರು ಗ್ಲೇಸಿಯಾ 1214b. ಇದನ್ನ ಓಷನ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ. ಇದು ಪೂರ್ತಿಯಾಗಿ ಸಮುದ್ರಗಳಿಂದ ಕವರ್ ಆಗಿ ಹೋಗಿದೆ. ಇದರ ಮೇಲೆ ಎಲ್ಲೂ ನೆಲ ಇಲ್ಲ. ನೆಲ ಇದೆ, ಆದರೆ ಅದು ಸಮುದ್ರಗಳ ಒಳಗೆ ಇದೆ. ಈ ಸಮುದ್ರದ ಕೆಲವು ಪ್ರದೇಶದಲ್ಲಿ ಕಿಲೋಮೀಟರ್ ಗಟ್ಟಲೆ ಆಳ ಕೂಡ ಇದೆ. ಇದರಿಂದ ಇದನ್ನ ವಿಜ್ಞಾನಿಗಳು ಓಷನ್ ಪ್ಲಾನೆಟ್ ಅಂತ ಕರೀತಾರೆ. ಇದನ್ನ 2009 ಕಂಡುಹಿಡಿತಾರೆ. ಇದು ನಮ್ಮ ಭೂಮಿಗೆ 48 ಲೈಟ್ ಇಯರ್ಸ್ ದೂರದಲ್ಲಿ ಇರುವ ಓಪಿಯೋಚಸ್ ಅನ್ನೋ ನಕ್ಷತ್ರ ಪುಂಜದಲ್ಲಿ ಇದೆ. ವಿಜ್ಞಾನಿಗಳ ಪ್ರಕಾರ ಈ ಸಮುದ್ರದ ಒಳಗೆ ಜೀವ ಕೂಡ ಇರಬಹುದು, ಆದರೆ ಅದರ ಬಗ್ಗೆ ತಿಳಿದುಕೊಳ್ಳಲು ಈಗಿರುವ ಟೆಕ್ನಾಲಜಿ ಕೈಯಿಂದ ಸಾಧ್ಯವಿಲ್ಲ. ಭವಿಷ್ಯದಲ್ಲಿ ಏನಾದರೂ ಸೂಪರ್ ಅಡ್ವಾನ್ಸ್ ಟೆಕ್ನಾಲಜಿ ಏನಾದರೂ ಬಂದರೆ ಅದು ಸಾಧ್ಯವಾಗಬಹುದು. ವಿಜ್ಞಾನಿಗಳಿಗೆ ಈ ಅನುಮಾನ ಏಕೆ ಬಂದಿದೆ ಅಂದರೆ ಭೂಮಿ ಮೇಲೆ ಮೊಟ್ಟ ಮೊದಲನೇ ಬಾರಿ ಸಮುದ್ರದಲ್ಲೇ ಜೀವ ಹುಟ್ಟಿದ್ದು. ಈ ರೀತಿ ಆ ಪ್ಲಾನೆಟ್ನಲ್ಲಿ ಪೂರ್ತಿ ಸಮುದ್ರ ಇರೋದ್ರಿಂದ ಅಲ್ಲಿ ಜೀವ ಇರಬಹುದು ಅಂತ ಅನುಮಾನ ಪಡ್ತಿದ್ದಾರೆ. ಇವು ಫ್ರೆಂಡ್ಸ್ ಅಂತರಿಕ್ಷಕ್ಕೆ ಸಂಬಂಧಪಟ್ಟ ಕೆಲವು ಆಶ್ಚರ್ಯಕರ ವಿಷಯಗಳು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.